ದೊಡ್ಡದಾದ ಮೈದಾನ, ಒಳಗೆ ಸಿಂಥೆಟಿಕ್ ಟ್ರ್ಯಾಕ್, ಕುಳಿತುಕೊಳ್ಳೋದಕ್ಕೆ ಅತ್ಯುತ್ತಮ ಆಸನ ವ್ಯವಸ್ಥೆ. ಹೌದು, ಇದು ಕರಾವಳಿಯ ಅತಿ ದೊಡ್ಡ ಮೈದಾನ ಅಷ್ಟೇ ಅಲ್ಲದೆ ಅದೆಷ್ಟೋ ಪ್ರತಿಭೆಗಳಿಗೆ ವೇದಿಕೆಯಾದ ಕ್ರೀಡಾಂಗಣ. ರಾಜ್ಯ ಮಟ್ಟದಿಂದ ಹಿಡಿದು ಪ್ರೋ ಕಬಡ್ಡಿ, ಒಲಿಂಪಿಕ್ ವರೆಗೂ ಹೀಗೆ ಅನೇಕ ಕ್ರೀಡಾಪಟುಗಳಿಗೆ ಆಸರೆಯಾದ ಮೈದಾನವಿದು. ಎಸ್, ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದಿರೆಯ ಆಳ್ವಾಸ್ ಕಾಲೇಜ್ ಅತ್ಯುತ್ತಮ ಕ್ರೀಡಾಪಟುಗಳನ್ನ ತಯಾರಿಸುವ ಫ್ಯಾಕ್ಟರಿ ಅನ್ನೋದು ಎಲ್ರಿಗೂ ಗೊತ್ತಿರುವ ಸತ್ಯ. ಅಂತೆಯೇ ಮೂಡುಬಿದಿರೆಯಲ್ಲಿರುವ ಸ್ವರಾಜ್ ಮೈದಾನ ಅಂತಹ ಕ್ರೀಡಾಪಟುಗಳಿಗೆ ಸೂಕ್ತ ವೇದಿಕೆ ಕಲ್ಪಿಸಿಕೊಂಡು ಬರುತ್ತಿವೆ. ಸುಮಾರು 28 ಎಕರೆಯಲ್ಲಿ ಹರಡಿಕೊಂಡಿರುವ ಈ ಮೈದಾನವು ಅತ್ಯುತ್ತಮ ಟ್ರ್ಯಾಕ್, ಬೆಳಕಿನ ವ್ಯವಸ್ಥೆ, ಗ್ಯಾಲರಿ ಹಾಗೂ ಕ್ರೀಡಾಪಟುಗಳ ವಿಶ್ರಾಂತಿ ಕೊಠಡಿ ಹೀಗೆ ಎಲ್ಲ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಹೊಂದಿದೆ. ಈ ಸ್ವರಾಜ್ ಮೈದಾನವು ಅದೆಷ್ಟು ಉದಯೋನ್ಮುಖ ಪ್ರತಿಭೆಗಳಿಗೆ ಆಸರೆ ಆದ್ರೆ ನೂರಾರು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳಿಗೆ ವೇದಿಕೆಯಾಗಿದೆ. ಪ್ರೋ ಕಬಡ್ಡಿಗೆ ಆಯ್ಕೆಯಾದ ಆಳ್ವಾಸ್ ವಿದ್ಯಾರ್ಥಿಗಳೆಲ್ಲರೂ ಇದೇ ಮೈದಾನದ ಪ್ರತಿಭೆಗಳು. ಹೀಗೆ ವರ್ಷಕ್ಕೆ ನೂರಾರು ಕ್ರೀಡಾಪಟುಗಳು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚು ಹಾರಿಸಲು ಸ್ವರಾಜ್ ಮೈದಾನದ ಉಪಕಾರ ಮರೆಯುವಂತದ್ದಲ್ಲ. 28.5 ಎಕರೆ ಜಾಗ, ಅದನ್ನು ಯೋಜನಾ ಮತ್ತು ಕ್ರೀಡಾ ಇಲಾಖೆಗೆ ಅದು ವರ್ಗಾವಣೆ ಆಗಿ ಈಗ ಅದರ ಅಧೀನದಲ್ಲಿ ಇದೆ. ಇಲ್ಲಿ ಅಭಯಚಂದ್ರರವರು ಸಚಿವರಾಗಿದ್ದಾಗ ಅದರಲ್ಲಿ ಒಂದು 400 ಮೀಟರ್ ಟ್ರ್ಯಾಕ್, ಸುಸಜ್ಜಿತವಾದಂಥ ಒಂದು ಲಾಂಗ್ ಜಂಪ್, ಹೈ ಜಂಪ್ ಆಗಲಿಕ್ಕೆ ಇದೆಲ್ಲ ಒಂದು ಕ್ರೀಡಾಪಟುಗಳಿಗೆ ಉಪಕಾರ ಒಳ್ಳೆ ಕೆಲಸ ಮಾಡುವಂಥ ಇದನ್ನು ಅವರು ಮಾಡಿ ತೋರಿಸಿದ್ದರು. ಅಷ್ಟೇ ಅಲ್ಲ, ಕಳೆದ ಟೋಕಿಯೋ ಒಲಿಂಪಿಕ್ಗೆ ತೆರಳಿದ್ದ ತಂಡದಲ್ಲಿದ್ದ ಧನಲಕ್ಷ್ಮಿ, ಶುಭ ಕೂಡ ಇದೇ ಮೈದಾನದಲ್ಲಿ ಪಳಗಿದ್ದ ಆಟಗಾರ್ತಿಯರು ಅನ್ನೋದು ಈ ಮೈದಾನದ ಹಿರಿಮೆ. ದಕ್ಷಿಣ ಕನ್ನಡ ಜಿಲ್ಲೆಯ ಅತಿ ದೊಡ್ಡ ಮೈದಾನಗಳಲ್ಲಿ ಒಂದಾಗಿರುವ ಈ ಮೈದಾನವನ್ನ ಕ್ರೀಡಾಪಟುಗಳ ಚಟುವಟಿಕೆಗೆ ಪೂರಕವಾಗಿ ಬೆಳೆಸಿಕೊಂಡು ಬರಲಾಗಿದೆ. ಒಂದು ಕಾಲದಲ್ಲಿ ಮಿಲಿಟರಿ ಮೈದಾನವಾಗಿದ್ದ ಸ್ವರಾಜ್ ಮೈದಾನ ಇಂದು ಕ್ರೀಡಾ ಇಲಾಖೆ ಅಧೀನದಲ್ಲಿದೆ. ಆಳ್ವಾಸ್ ಸೇರಿದಂತೆ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಇಲ್ಲಿ ತಮ್ಮ ತರಬೇತಿಯನ್ನ ನಡೆಸ್ತಾ ಬಂದಿದ್ದಾರೆ. ಒಟ್ಟಿನಲ್ಲಿ ಮೂಡಬಿದಿರೆಯ ಸ್ವರಾಜ್ ಮೈದಾನವು ಅದೆಷ್ಟೋ ಯುವ ಪ್ರತಿಭೆಗಳ ಪಾಲಿಗೆ ಮರೆಯಲಾಗದ ವೇದಿಕೆ. ಇಂತಹ ಕ್ರೀಡಾಂಗಣ ಇನ್ನಷ್ಟು ಕ್ರೀಡಾಪಟುಗಳಿಗೆ ಬೆನ್ನೆಲುಬಾಗಿ ನಿಲ್ಲಲಿ, ಭಾರತದ ಕೀರ್ತಿ ಪತಾಕೆ ಹಾರಿಸಲು ನೆರವಾಗಲಿ ಅನ್ನೋದು ನಮ್ಮ ಆಶಯ ಕೂಡ.